ಕೊಟ್ರಪ್ಪ ಮನೆಗೆ ಹೋಗ್ರಿ ಸಾಕು ಅಂತ ಹೇಳಿ ಅವ್ರು. ನಾನು ಇನ್ನೇನು ಮತ್ತೆ ಹೇಳುದು ಇಷ್ಟ ಪತ್ರನೇ ಬರೆದಿದ್ದೀನಿ ಅಂತ ಹೇಳಿದ್ರೆ ಪುನಃ ಕೇಳ್ತಾ ಇದ್ದೆ. ರಾಮಾಯಣ ಬೆಳಗಾನ ರಾಮಾಯಣ ಕೇಳಿ ಬೆಳಕ ಬೆಳಗಾದ ಮೇಲೆ ಸೀತೆಗೂ ರಾಮನಿಗೂ ಏನ್ ಹಾಕ್ಬೇಕು ಸಂಬಂಧ ಅಂತ ಕೇಳಿ. ನನ್ಗೆ ಗೊತ್ತಿಲ್ಲ, ಒಂದ್ ವೇಳೆ ಅದು ಯಾರು ಮಾಡಿದ್ರು ಗೊತ್ತಿಲ್ಲ. ಎಸಿಬಿ ಮಾಡಿದಾರ? ಯಾವ ಕೇಸ್ ನಲ್ಲಿ? ಇಡಿಗೂ ಅದು ಸಂಬಂಧ, ಎಸಿಬಿಗೂ ಇಡಿಗೂ ಏನು ಸಂಬಂಧ? ಇಸಿಬಿ ಇಡಿ ಇಡಿ ಮತ್ತು ಎಸಿಬಿ ಒಂದಕ್ಕೊಂದು ಸಂಬಂಧ ಇಲ್ಲ. ಹೌದು, ಎಸಿಬಿ ಅವರು ಬೇರೆ ಕೇಸ್ ನಲ್ಲಿ ಮಾಡಿದ್ದಾರೆ ಏನೋ, ಐ ಡೋಂಟ್ ನೋ, ಬಿಕಾಸ್ ಐ ಡೋ ನಾಟ್ ನೋ ದಿ ಫ್ಯಾಕ್ಟ್ಸ್. ಸರ್, ನನಗೆ ಹಿಂಗ ಅನ್ಸುತ್ತೆ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಮಾಡಿದ್ರೆ ಮಾಡಿದ್ರೆ ಗೊತ್ತಿಲ್ಲ, ನಾವು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ನನಗೆ ನಿಜವಾಗಿ, ಅಲ್ಲಿ ನೀವ್ ಹೇಳೋದ್ರಿಂದ ಗೊತ್ತಾಗಿರೋದು ಎಸಿಬಿ ದಾಳಿ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಎಸಿಬಿ ಇಸ್ ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಚೀಫ್ ಮಿನಿಸ್ಟರ್. ಎಸಿಬಿ ಇಸ್ ಆನ್ಸರಬಲ್ ಟು ಚೀಫ್ ಮಿನಿಸ್ಟರ್. ದಟ್ ಮಚ್ ಐ ನೋ. ನಮ್ಮ ಆಪ್ತರ ನನಗೆ ಎಲ್ಲರೂ ಆಪ್ತರ, ನೀನು ಆಪ್ತನೆ, ಬರೀ ಅವ್ರದೇ ಮಾತ್ರ ಆಪ್ತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.